ಅಮ್ಮ ಅಮ್ಮ ಕಾಸು ಕೊಡಮ್ಮ. ಕಾಸಾ? ಯಾಕಮ್ಮ? ಐಸ್ ಕ್ರೀಮ್ ತಗೋಬೇಕಮ್ಮ. ಬೇಡಮ್ಮ, ಐಸ್ ಕ್ರೀಮ್ ತಿಂದ್ರೆ ಜ್ವರ ಬರುತ್ತೆ. ಹೀಗೆಲ್ಲ ಹಠ ಮಾಡಿದ್ರೆ ಅಮ್ಮ ಹೊಡೆದು ಬಿಡ್ತಾಳಷ್ಟೇ. ಮಕ್ಕಳು ಜಾಣರಲ್ಲ, ಅಮ್ಮ ಬಿಸ್ಕೆಟ್ ಕೊಟ್ರೆ ತಿನ್ಬೇಕು. ಕೇಕು, ಸ್ವೀಟು, ಐಸ್ ಕ್ರೀಮು ಎಲ್ಲ ತಂದಿದ್ದೀನಿ. ದೊಡ್ಡಮ್ಮ ಅವ್ರ ಹತ್ರ ಬೈತಾಳೆ, ಆ ಕಡೆ ಹೋಗಿ ಕೂತ್ಕೊಂತೀನಿ. ಏನ್ರಿ, ಮಕ್ಳಿಗೆ ಸಿಹಿ ತಿಂಡಿ ಕೊಡೋದ್ ಬೇಡ ಅಂತ ಡಾಕ್ಟರ್ ಹೇಳಿದ್ರು ಕೂಡ. ಡಾಕ್ಟರ್ ದುಡ್ಡು ಕಿತ್ಕೊಳಕ್ ಏನೇನೋ ಹೇಳ್ತಾರೆ, ಹಾಗಂತ ಮಕ್ಳ ಆಸ ನಿರಾಸೆ ಮಾಡಕ್ಕಾಗುತ್ತಾ? ಇಷ್ಟಕ್ಕೂ ಬುದ್ಧಿ ಇದ್ದು ನೀನೇ ಮಣ್ ತಿಂತಿದ್ದೆ ಮರ್ತು ಬಿಟ್ಟಾ? ಏನು, ನಾನು ಮಣ್ ತಿಂತಿದ್ನ? ಯಾವಾಗ? ನನ್ನ ಮಗಳು ಶಾಂತಿ ಹೊಟ್ಟೆಯಲ್ಲಿದ್ದಾಗ. ಅಬ್ಬಾ, ಹೀಗಲ್ಲ ಹಾಗೆ ಅಂತ ನಾನೇನಾದ್ರೂ ಒಂದ್ ಮಾತು ಹೇಳಿದ್ರೆ ಹಾಗಲ್ಲ ಹೀಗೆ ಅಂತ ನೀವೇನಾದ್ರೂ ಉತ್ತರ ಕೊಡ್ತೀರಾ? ಶ್ರೀಮತಿ ಅವರೇ, ಈ ಸೆಕ್ಯೂರಿಟಿ ಧರ್ಮಣ್ಣನ ಸಂಬಳ 3,000 ರೂಪಾಯಿ, 200 ರೂಪಾಯಿ ಕಡಿಮೆ ಇದೆ. ಏನ್ ತಗೊಂಡ್ರಿ, ಯಾಕೆ ತಗೊಂಡ್ರಿ? ಅಯ್ಯೋ, ನಾನ್ ತಗೊಳ್ಳಿಲ್ಲ ಕಣೆ, ನಮ್ ಸ್ನೇಹಿತರ ಮಗಳದು ಮದುವೆ ಇತ್ತು, 100 ರೂಪಾಯಿ ಮೂಯ ಆಗದೆ 200 ರೂಪಾಯಲ್ಲಿ ಮಕ್ಕಳಿಗೆ ಕೇಕು, ಸ್ವೀಟು, ಐಸ್ ಕ್ರೀಮ್, ಅದ್ರಲ್ಲಾಗಿ ನಾನು ಒಂದೇ ಒಂದು ಕಾಫಿ ಕುಡಿದೆ. ಇದು ಪಕ್ಕ ಲೆಕ್ಕ. ಯಾಕೋ, ಏನಾಯ್ತು? ಅಯ್ಯೋ, ಅದನ್ನ ಆಮೇಲೆ ಹೇಳ್ತೀನಿ, ಅದೊಂದು ದೊಡ್ಡ ಕತೆ. ರಾಜಕೀಯ ದ್ವೇಷ, ನೀವು ಮೊದಲು ನನ್ನ ಕಾಪಾಡಿ ಬನ್ನಿ, ಬೇಗ ಬಾಳ್ಬೇಕು ಬನ್ನಿ ಅಂತ. ನೀವು ನಿಂತ್ಕೊಂಡ್ರಪ್ಪ, ಯಾರು ನೀವು? ನೋಡಿದ್ರೆ ಗೊತ್ತಾಗಲ್ವಾ? ಏನ್ ಗೊತ್ತಾಗೋದು, ಬೆಣ್ಣೆ ಕಡಿಯೋ ದೊಣ್ಣೆಗೆ ಎಣ್ಣೀರ್ ಕೊಚ್ಚೋ ಮಚ್ಚಿಗೆ ಹೆದರ್ಕೊಂಡ್ ಬಿಡ್ತಾರೆ ಅನ್ಕೊಂಡಿದ್ದೀರಾ? ಹೋಗಿ ಹೋಗಿ. ಹೋಗೋದಿರ್ಲಿ, ಮರ್ಯಾದೆಯಿಂದ ಕಿತಾಪತಿನ ಹೊರಗೆ ಬರ್ಕೊಳಮ್ಮ. ನಮ್ಮ ಮನೇಲಿ ಇರೋರು ಸೀತಾಪತಿಗಳು, ಕಿತಾಪತಿಗಳು ಯಾರು ಇಲ್ಲ. ಮೊದ್ಲಿಲ್ಲಿಂದ ಜಾಗ ಖಾಲಿ ಮಾಡಿ ಹೋಗ್ರಪ್ಪ. ಅಲ್ಲೇನ್ ಕೇಳ್ತಿ, ಇಲ್ಲಿ ಕೇಳು, ನಿನ್ ತಮ್ಮ ನಮ್ಮ ಏರಿಯಾಗ ಬಂದು ಕಿತಾಪತಿ ಮಾಡಿ ಜನಗಳನ್ನ ಎತ್ಕಟ್ಟಿ ಗಲಾಟೆ ಮಾಡಿಸಿ ಒಳಗ್ ಬಂದು ಸೇರ್ಕೊಂಡವನೆ. ನಿಜನಾ ಶಾರದಾ? ಸುಳ್ಳು ರೀ, ಬೆಳಗ್ಗೆ ಹೊರಗಡೆ ಹೋದವನು ಇನ್ನು ಮನೆಗೆ ಬಂದಿಲ್ಲ. ಹೌದು, ಇಷ್ಟಬೇಕಂತ ಬರಲ್ವಲ್ಲ ಅಲ್ವಾ? ನೋಡಪ್ಪ, ನನ್ ತಮ್ಮ ಬಂದ್ಮೇಲೆ ಅದೇನು ಅಂತ ವಿಚಾರಿಸ್ತೀನಿ, ನೀವು ಹೋಗಿ. ಸುಮ್ನೆ ಹೋಗಕ್ಕೆಲ್ಲ ಬಂದಿರೋದು, ನಿನ್ ತಮ್ಮನ ಕತೆ ಮುಗಿಸೋಕ್ ಬಂದಿರೋದು, ನಿನ್ ತಮ್ಮ ಒಳಗೆ ಇದಾನೆ. ನೋಡಿ, ನೀವ್ ಹಿಂಗೆಲ್ಲ ಹದ್ಮೀರಿ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ನನ್ ತಮ್ಮ ಇಲ್ಲ ಅಂತ ಹೇಳಾಯ್ತಲ್ಲ, ಹೋಗಿ ಹೋಗಿ. ತಮ್ಮಂಗ್ ತಕ್ಕಾದ ಅಣ್ಣ ಕಣೆಯ ನೀನು, ತಪ್ಪು ಮಾಡೋನ್ ಒಳಗಡೆ ಇಟ್ಕೊಂಡು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತೀಯಾ? ಇರ್ಲಿ ಇರ್ಲಿ, ಹೋಗಿಯಪ್ಪ ಹೋಗಿ. ಸರ್ತಿ ಭಾಷಣ ಬಿಗಿಯಕ್ ನಮ್ ಏರಿಯಾಕ್ ಬರ್ಲಿ, ಅವ್ನ್ ನೋಡ್ಕೋತೀವಿ. ಹೇ ಬರಲೇ, ಆಯ್ತು ಹೋಗಿ. ಅಕ್ಕ, ಯಾರೋ ರೌಡಿಗಳು ನಮ್ಮ ಮನೆ ಹತ್ರ ಬಂದಿದ್ರಂತೆ, ಗಲಾಟೆ ಮಾಡಿದ್ರಂತೆ, ನಮ್ ಗಂಡ ನೋಡ್ದಂತೆ. ನಿಜನಾ ಅಕ್ಕ? ಅಯ್ಯಯ್ಯೋ, ಏನ್ರಿ ಇದು, ಬಟ್ಟೆ ಎಲ್ಲ ಚಿಂದಿ ಚಿಂದಿ, ಅಯ್ಯೋ, ಮೂತಿ ಮುಸಿ ಮುಖ ಎಲ್ಲ ಊದ್ಕೊಂಡು. ವಿಷಯ ಏನು ಅಂತ ಗೊತ್ತಿಲ್ಲದೆ ಹುಚ್ಚುತ್ತ ಮಾತಾಡ ನೀನು. ಸರಿ, ಈ ಅವಸ್ಥೆ ಯಾಕ್ರಿ? ಇವತ್ತು ಮಾರ್ಕೆಟ್ನಲ್ಲಿ ಮಾನವ ಸಂಸ್ಕೃತಿಯ ಒಗ್ಗಟ್ಟಿನ ಬಗ್ಗೆ ಪ್ರಚಾರ ಭಾಷಣ ಇತ್ತು, ಅದರಲ್ಲಿ ಉಪ್ಪಕತೆಯ ಮೂಲಕ ಉಪಮೇಯ ಕೊಟ್ಟು ಭಾಷಣ ಮಾಡ್ತಿದ್ದೆ. ಆದ್ರೆ ಕೆಲವು ಮತಾಂಧ ರೌಡಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದು. ಈ ಬಾಕ್ಸರ್ ಕೃಷ್ಣ ಸುಮ್ಮನೆ ಬಿಟ್ಟ, ಎಲ್ರು ಮಠಾಶ್ ಮಾಡಿಬಿಟ್ಟ. ಬೇಕಾದ್ರೆ ಹೋಗಿ ನೋಡಿ, 50 ಜನ ವಿಕ್ಟೋರಿಯಾದಲ್ಲಿ, 50 ಜನ ಬೋರಿಂಗಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲೂ ಒಂದಿಬ್ಬರು ತಪ್ಪಿಸ್ಕೊಂಡ್ಬಂದು ಈ ನಮ್ಮ ತುಂಬಿದ ಮನೆ ತಾಯಿ ಕಾಲಿಗೆ ಬಿದ್ರು, ಕೆಮ್ಮಂದೆ ಹೊರಟೋದ್ರು ಅಲ್ವೇ ಅತ್ತಿಯಮ್ಮ. ನಿಜ ನಿಜ, ನೀನಂದ್ರೇನು ಮಾಮೂಲಿನ ಮಹಾಶೂರ. ಥ್ಯಾಂಕ್ ಯು. ಹೆಂಗೆ ಅಯ್ಯ, ನೀ ಚೋಡ್ ಮಾಸ್ಟರ್ ಅಂತ ನಂಗ್ ಗೊತ್ತಿಲ್ವಾ? ಏನಂದೆ? ಹಚ್ಚಾಪಂದೆ, ಈ ಸೇವಾ ಸಿಪಾಯಿ ಬಾಕ್ಸರ್ ಕೃಷ್ಣನ ಬಗ್ಗೆ ನಡುಮಲ್ಲಿ ನಿಂತ್ಕೊಂಡು ಕೇವಲ ಮಾತಾಡ್ಬೇಡ. ಕರ್ನಾಟಕದ ಮನೆ ಮನೆ ಮಾತಾಗಿರೋ ನನ್ನ ಯೋಗ್ಯತೆನ ಹೊರಗಡೆ ಹೋಗಿ ನೋಡಕ್ ಗೊತ್ತಾಗುತ್ತೆ. ಅಣ್ಣ ಅಂತೆ, ಬೇಗ ಬನ್ನಿ, ನಾಗೇಶ ಬಂದಿದೆ. ನಾಗೇಶ ಬ್ರದರು ಸೂಪರು, ಕಾರು ಸೂಪರು. ನಮ್ದೆ ತಾನೆ? ನಮ್ದಲ್ಲ, ನಂದು. ಏನಿವತ್ತು ನನ್ ತಮ್ಮ ಮಿಂಚ್ತಾ ಇದ್ದಾನೆ? ಏನಪ್ಪ ನಾಗೇಶ, ಏನಿವತ್ತು ವಿಶೇಷ? ಅಣ್ಣ, ಇವತ್ತು ನನಗೆ ಜನರಲ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಸಿಕ್ತು. ಬಹಳ ಒಳ್ಳೇದು, ಬಹಳ ಒಳ್ಳೇದು. ಅಷ್ಟೇ ಅಲ್ಲಣ್ಣ, ಕಂಪ್ನಿ ಮಾಲೀಕರು, ಕಾರ್ಮಿಕರು ಎಲ್ಲ ಸರಿ ನನಗೆ ಸನ್ಮಾನ ಮಾಡಿದ್ರು, ಜೊತೆ ಕಾರ್ನು ಕೊಟ್ಟಿದಾರ ನನ್ನ ತಮ್ಮನಿಗೆ. ಹೌದಾ? ಎಲ್ಲ ದೇವ್ರ ದಯೆ. ಅಣ್ಣ, ಇನ್ಮೇಲೆ ನನ್ನ ಸಂಬಳ ಎಷ್ಟು ಗೊತ್ತಾ? ಎಷ್ಟು? 25,000 ರೂಪಾಯಿ. 25,000? ತಗೊಳ್ಳಿ. ನಾಗೇಶ, ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣೋ.
ಶಾರದಾ, ನಿನ್ನ ಹರಕೆ ಈಡೇರ್ತು. ನನ್ನ ಶ್ರಮ, ನಾನು ಕಂಡ ಕನಸೆಲ್ಲ ನನಸಾಯ್ತು ಕಣೆ. ನಾಗೇಶ ಬನ್ನಿ ಬನ್ನಿ, ಎಲ್ಲ ಒಳಗೋಗೋಣ ಬನ್ನಿ. ಜಿ ಎಂ ಸಾಹೇಬ್ರೆ, ಒಂದ್ ನಿಮಿಷ ಹಾಗೆ ನಿಂತ್ಕೊಳ್ಳಿ, ದೃಷ್ಟಿ ತೆಗಿತೀನಿ. ಹೌದೌದು, ನಮ್ಮ ತುಂಬಿದ ಮನೆ ಜೇನುಗೂಡು ಇದ್ದ ಹಾಗೆ ಕಿವಿಯ ಕಣ್ಣು ಕರ್ಬ ಕಣ್ಣು ಬೀಳದೆ ಇರೋ ಹಾಗೆ ದೃಷ್ಟಿ ತೆಗಿಬೇಕು. ಇಲ್ಲೇ ಇರು. ನನಗೂ ದೃಷ್ಟಿ ತೆಗೆದ್ಬಿಡಿ, ನಾನು ನಿಂತ್ಕೋತೀನಿ. ನೀವು ನಿಂತ್ಕೊಳ್ಳಿ. ನಾನಾ? ಬಾ ಸರಿ.